ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ ಹೇಳ್ತಾ. ಇಂದು ಏನಪ್ಪ ಇವತ್ತು ಸಾಯಂಕಾಲ ಟೈಮ್ ಎಷ್ಟಾಗಿದೆ ಅಂದರೆ 5:46 AM ಅಲ್ಲ PM. ಸಾಯಂಕಾಲ ಬರೋಕ್ಕೆ ರೀಸನ್ ಏನಪ್ಪ ಅಂತಂದರೆ ಮಾರ್ನಿಂಗ್ ಇವತ್ತು ರನ್ನಿಂಗ್ ಬಂದಿದ್ದಿಲ್ಲ. ಯಾಕಂದರೆ ಮಾರ್ನಿಂಗ್ 6 ಗಂಟೆಗೆ ಬಸ್ ಇತ್ತು, ಗದಗ ಹೋಗಬೇಕು ಕಾಲೇಜಿಗೆ, ಅದಕ್ಕಾಗಿ ಮಾರ್ನಿಂಗ್ ಬಂದಿರಲಿಲ್ಲ. ಈವ್ನಿಂಗ್ ಸ್ವಲ್ಪ ಹೋಗಿ ವಾರ್ಮಪ್ ಅದು ಮಾಡಿಕೊಂಡು ನಾಳೆ ಟೈಮಿಂಗ್ ಹಚ್ಚೋದು ಅಥವಾ ಲಾಂಗ್ ರನ್ನಿಂಗ್ ಅದು ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡಿಕೊಂಡು ಸೊ ಇವಾಗ ಬಂದು ಸ್ವಲ್ಪ ವಾರ್ಮಪ್ ಮಾಡಿಕೊಂಡು ಹೋಗಬೇಕಂತ ಬಂದಿದ್ದೀನಿ ಗ್ರೌಂಡ್ಗೆ. ಸೊ ನಾನಿಲ್ಲಿ ಮೇಲ್ಗಡೆ ಇದ್ದೀನಿ, ಗ್ರೌಂಡ್ ನೋಡಿ ಹೆಂಗೆ ಕಾಣ್ತಾ ಇದೆ. ಸ್ಟೇಡಿಯಂ ಮಸ್ತ್ ಇದೆ, ಇದು ನೋಡ್ರಿ ಸ್ಟೇಡಿಯಮ್ಮು. ಈ ಸ್ಟೇಡಿಯಂ ಒಳಗೆ ಇಲ್ಲಿ ಕಬಡ್ಡಿ ಗ್ರೌಂಡ್ ಇದು, ಮತ್ತು ಕಾಣ್ತಿದೆಯಲ್ಲ ಇದು, ಇಲ್ಲಿ ಅವ್ರು ಕಬಡ್ಡಿ ಆಡ್ತಿದ್ದಾರಲ್ಲ ಸಣ್ಣ ಸಣ್ಣ ಹುಡುಗರು ಹಿಂದೆ ಗಿಡದ ಹಿಂದೆಗಡೆ, ಅಲ್ಲಿ ಒಂದು ಗ್ರೌಂಡ್ ಇದೆ ಲಾಂಗ್ ಜಂಪ್. ಇವರೆಲ್ಲ ನೋಡೋಕೆ ಬಂದಿದ್ದಾರಲ್ಲ, ಇವರೆಲ್ಲ ಬೈಕ್ ನಿಂತಿದ್ದು ಇಲ್ಲಿ ಕ್ರಿಕೆಟ್ ಆಡೋಕೆ ಬಂದಿದ್ದಾರೆ. ಇಲ್ಲಿ ಹುಡುಗರೆಲ್ಲ ಇಲ್ಲಿ ಡೈಲಿ ಕ್ರಿಕೆಟ್ ಆಡ್ತಾರೆ. ಮಾರ್ನಿಂಗ್ ಸ್ಟಾರ್ಟ್ ಮಾಡಿದರೆ ಈವ್ನಿಂಗ್ ಟೈಮ್ ತನಕ ಒಬ್ಬರೆಲ್ಲ ಒಂದು ಟೀಮ್ ಇಲ್ಲಿ ಬಂದೇ ಬಂದಿರತ್ತೆ. ಸೊ ಇದು ಪೂರ್ತಿಯಾಗಿ 430 ಮೀಟ್ರ್ ಇದೆ ಇದು. ಸೊ ರೌಂಡ್ ಇಲ್ಲಿ ನೋಡಿ ಒಬ್ಬ ಬ್ರದರ್ ಇಲ್ಲಿ ವಾರ್ಮಪ್ ಮಾಡ್ತಿದ್ದಾರೆ. ಸೊ ನಾವು ಹೋಗ್ಬೇಕು ಇವಾಗ, ಎಲ್ಲ ಶೂ ಹಾಕ್ಕೊಂಡೆಲ್ಲ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಶನಿವಾರ, ಹಾಗಾಗಿ ಮಾರ್ನಿಂಗ್ ಅಂತೂ ಬಂದಿಲ್ಲ. ಇವಾಗಾದರೂ ಸ್ವಲ್ಪ ವರ್ಕೌಟ್ ಸ್ವಲ್ಪ ವಾರ್ಮಪ್ ಅದು ಮಾಡಿಕೊಂಡು ಹೋಗ್ಬೇಕಂತ ಬಂದಿದ್ದೀನಿ. ಇನ್ನೊಂದು ನಾಳೆ ಫ್ಲಾಗ್ ಮಾಡೋದು, ಇಲ್ಲಿ ಬೆಟ್ಟ ಇದೆಯಲ್ಲ, ಇದರ ಹೆಸರು ಭೀಮರಾಯನ ಬೆಟ್ಟ ಅಂತೇಳಿ ಕರೀತಾರೆ ಇಲ್ಲಿ. ಸೊ ಈ ಬೆಟ್ಟಕ್ಕೆ ಹೋಗಿ ಒಂದು ಫ್ಲಾಗ್ ಮಾಡಬೇಕಂತ ನನ್ನ ಪ್ಲ್ಯಾನ್ ಮಾಡಿದ್ದೀನಿ ನಾಳೆ ಸಂಡೇ ಹೇಗಾದರೂ, ಅದಕ್ಕೆ ಟ್ರೈ ಮಾಡ್ತೀನಿ. ಹೋಗಬೇಕಂತ ನನಗೂ ಆಸೆ ಇದೆ. ಅಲ್ಲಿ ಮೇಲುಗಡೆ ಏನಿದೆ ಅಂತ ನಾನು ನೋಡಿಲ್ಲ. ಸೊ ಅಲ್ಲಿ ಕೇಸರಿ ಬಿಳಿ ಹಸಿರು ಕಾಣ್ತಿದೆಯಲ್ಲ, ಮೇ ಬಿ ಅಲ್ಲಿ ಧ್ವಜ ಹಾರಿಸ್ತಾರೋ ಅಥವಾ ಅದನ್ನು ರೀಕಲರ್ ಮತ್ತು ಕ್ಲಿಯರಾಗಿ ಕಾಣುವಂಗೆ ಕಲರ್ ಮಾಡ್ತಾರೋ ಅಂತ ನನಗೆ ಅನಿಸುತ್ತೆ. ಅದು ಕ್ಲಿಯರಾಗಿ ಕಾಣ್ತಿಲ್ಲ ಇಲ್ಲಿಂದ, ಕೇಸರಿ ಬಿಳಿ ಹೆಸರು ಇದೆ ಅಲ್ಲಿ, ನಾಳೆ ತೋರಿಸ್ತೀನಂತ ನಿಮಗೆ. ಸೊ ಇದು ವಾಟರ್ ಟ್ಯಾಂಕ್, ಇದು ಅಲ್ಲಿ ಪೈಪ್ ಲೈನ್ ಇದೆ ದೊಡ್ಡದು, ಅದೆಲ್ಲ ನಾಳೆ ತೋರಿಸ್ತೀನಂತ ನಿಮ್ಮ ಮೇಲ್ಗಡೆ ಹೋಗುವಾಗ. ಸೊ ಇದು ಗ್ರೌಂಡು. ನಾನು ಹಿಂದಿನ ವಿಡಿಯೋ ಏನು ಮಾಡಿದ್ದೀನಲ್ಲ ಅದರಲ್ಲಿ ಯಾರೂ ಅದನ್ನು ಗಮನಿಸಿಲ್ಲ ಅಂತ ಅನ್ಕೋತೀನಿ, ಯಾಕಂದರೆ ಅದರ ಬಗ್ಗೆ ಏನೂ ಹೇಳೇಯಿಲ್ಲಲ್ಲ ನಾನು. ಹಾಗಾಗಿ ನಾಳೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಡೇ ಬ್ಲಾಗ್ ಮಾಡ್ತೀನಲ್ಲ ಅದರಲ್ಲಿ ಎಲ್ಲ ಅದರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಗಾಯ್ಸ್, ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು ಮಾಡಬಾರ್ದು ಅಂದರೆ ಒಂದೂ ಗೊತ್ತಾಯ್ತಿಲ್ಲ. ಯಾಕಂದರೆ ಒಂದು ರಿಸಲ್ಟ್ ಬಿಟ್ಟು ಕರೆಕ್ಟ್ 1 ಮಂತ್ ಆಯಿತು. ಇವತ್ತು 10 ಜುಲೈ ಬಿಟ್ಟಿದ್ದಾರೆ, ಇವತ್ತು 10 ಆಗಸ್ಟ್. ರಿಸಲ್ಟ್ ಬಿಟ್ಟು 1 ಮಂತ್ ಆಯಿತು ಕರೆಕ್ಟಾಗಿ, ಇನ್ನೂರಿಗೂ ಒಂದು ನೋಟಿಫಿಕೇಶನ್ ಇಲ್ಲ, ಏನೇನಿಲ್ಲ, ಯಾವಾಗ ಇಡ್ತಾರೋ ಫಿಸಿಕಲ್ ಒಂದೂ ಗೊತ್ತಾಯ್ತಿಲ್ಲ ಫ್ರೆಂಡ್ಸ್, ಏನು ಮಾಡೋಕ್ಕಂತನೂ ಗೊತ್ತಾಯಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಸಡನ್ನಾಗಿ ಇಟ್ಟರೆ ಅಂದರೆ ಮತ್ತೆ ನಮಗೆ ಪ್ರಾಬ್ಲಮ್ ಅದು. ಅವಾಗ ಸಡನ್ನಾಗಿ 5 ಕಿಲೋಮೀಟ್ರ್ ಕವರ್ ಮಾಡಬೇಕಲ್ಲ, ಹಾಗಾಗಿ ಸುಮ್ಮನೆ ಡೈಲಿ ಸ್ವಲ್ಪ ಮಾಡ್ತಾಯಿದ್ರೆ ಸೊ ಪ್ರಾಕ್ಟೀಸ್ ಆದರೂ ಇರತ್ತಂತ ಮಾಡೋದು. ಸೊ ಯಾರೂ ಬಿಡಬೇಡಿ, ನಿಮ್ಮ ಹೆಲ್ದಿ ಸಲುವಾಗಿ ಆದರೂ ಸೊ ಡೈಲಿ 1-4 ರೌಂಡ್ ಅಟ್ಲೀಸ್ಟ್ 4 ರೌಂಡ್ ಆದರೂ ಮಾಡಿರಿ ರನ್ನಿಂಗ್. ಮತ್ತು ಏನು ನೋಟಿಫಿಕೇಶನ್ ಬಿಡಾಯ್ತಿಲ್ಲ ಏನಿಲ್ಲ ಅಂತ ಟೆನ್ಷನ್ ತೊಗೊಬೇಡಿ, ಆರಾಮಾಗಿರಿ. ಅಗ್ನಿವೀರ್ August 29 ಅಗ್ನಿವೀರ್ ಸ್ಟಾರ್ಟ್ ಆಗುತ್ತೆ. ಸೊ ಅವರಿಗೆಲ್ರಿಗೂ ಆಲ್ ದ ಬೆಸ್ಟ್. ಯಾರೂ ರನ್ನಿಂಗ್ ಬಿಡೋಕೆ ಹೋಗಬೇಡಿ. ಆಲ್ಮೋಸ್ಟ್ ಭಾಳ ಜನ ಏನಪ್ಪ ಅಂತಂದರೆ ರಿಸಲ್ಟೇ ಬಂದಿಲ್ಲ ನಮ್ಮದು, ಅಂದರೆ ಅವ್ರದ್ದು ಮಾರ್ಕ್ಸ್ ಬಿಡಲ್ಲ ಫ್ರೆಂಡ್ಸ್, ಡೈರೆಕ್ಟ್ ಲಿಸ್ಟ್ ಬಿಡ್ತಾರೆ. ಲಿಸ್ಟ್ ಬಿಟ್ಟರೆ ಅಂದರೆ ಅವರಿಗೆ ಮೆರಿಟ್ ಲಿಸ್ಟ್ ಒಳಗೆ ಏನಾಗುತ್ತೋ ಏನು ಅಂತ ಭಯ ಇರುತ್ತೆ ಕೆಲವೊಬ್ರಿಗೆ. ಸೊ ಅದೆಲ್ಲ ಏನು ಬೇಡ, ಡೈಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರಿ, ಎಷ್ಟಾಗುತ್ತೋ ಅಷ್ಟು ಮಾಡಿರಿ. ಇಷ್ಟು ಟೈಮ್ ಇವಾಗ 5:59 ಆಗಿದೆ, ಕಾಣಲ್ಲ ಅನಿಸುತ್ತೆ. 5:59 ಆಗೈತಿ, ಇವಾಗ ಒಂದು ಹಾಫ್ ಆ್ಯನ್ ಅವರ್ 5 ರೌಂಡ್ ರನ್ನಿಂಗ್ ಮಾಡಿ ಆಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡು ಸಿಗೋಣಂತ.
ಒಂದು 5-6 ರೌಂಡ್ ಓಡ್ತೀನಿ ಅಂದ್ಕೊಂಡಿದ್ದೆ, ಬಟ್ 4 ರೌಂಡ್ ಓಡಿದೆ, ಬಟ್ ಟೈಮ್ ಹಚ್ಚಿ ಓಡಿದ್ದೆ ನಾನು. ಸೊ ಹಾಗಾಗಿ 4 ರೌಂಡ್ ಟೈಮಿಗೆ ಎಷ್ಟು ಬಂದಿದೆ ಗೊತ್ತಾ, 4 ರೌಂಡ್ 5:55. ಯಾಕೆಂದರೆ ಶಾರ್ಟ್ ರನ್ನರ್ ಅಲ್ಲ, ಲಾಂಗ್ ರನ್ನರ್, ಒಂದು 5 ಕಿಲೋಮೀಟ್ರ್ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ದೆ. 16 ಮೀಟ್ರ್ ಯಾವತ್ತು ಪ್ರಾಕ್ಟೀಸ್ ಮಾಡಿಲ್ಲ, ಅಂದರೆ ಇವತ್ತು ಸುಮ್ಮನೆ ಓಡಿದೆ, ಟ್ರೈ ಮಾಡಿದೆ. 5:55 ಬಂತು. ಮೊದಲು ನಮ್ಮದು ಬಸವನ ಬಾಗೇವಾಡಿಯಲ್ಲಿ ಓಡಿದಾಗ 7:30 ಬರ್ತಿತ್ತು ಅಲ್ಲಿ, 7:30 ಹಿಂಗೆ ಬರ್ತಿತ್ತು. ಇವಾಗ ಇಂಪ್ರೂವ್ ಆಗಿತ್ತು ಸ್ವಲ್ಪ, ಮೊದಲು 25 ನಿಮಿಷ ಬರ್ತಿತ್ತು 5 ಕಿಲೋಮೀಟ್ರ್. ಸೊ ಇವಾಗ 21:22, ಗುಡ್ ಇಂಪ್ರೂವ್ಡ್. ಸೊ ಗಾಯ್ಸ್, ರನ್ನಿಂಗ್ ಅಂತ ಮುಗೀತು, ಸಾಕಿಷ್ಟು. ಮತ್ತು ನಾಳೆ ಜಾಸ್ತಿ ಓಡೋದಾಗತ್ತೆ, ಟೈಮ್ ಹಚ್ಚಿ 5 ಕಿಲೋಮೀಟ್ರ್ ಓಡೋದಾಗುತ್ತೋ ಅಥವಾ ಲಾಂಗ್ ರನ್ನಿಂಗ್ ಆಗುತ್ತೋ ನೋಡಬೇಕು. ಸೊ ಇವಾಗ ರನ್ನಿಂಗ್ ಮಾಡಿದ ಸಾಕು, ಸ್ವಲ್ಪ ಎಕ್ಸಸೈಸ್ ಮಾಡುವ. ಎಕ್ಸಸೈಸ್ ಯಾವ ಥರ ಮಾಡಬೇಕಂದ್ರೆ, ಪ್ರತಿಯೊಂದು ಎಕ್ಸಸೈಸ್ನು 3-3 ಸೆಟ್ ಮಾಡಬೇಕು. ನೀವು 10 ಡಿಪ್ಸ್ ಹೊಡೆದ್ರು ಅದನ್ನು 10 ಹೊಡೆದು ಬಿಟ್ಟು ಆಮೇಲೆ ಇನ್ನೂ 10, ಹಿಂಗೆ 3 ರಿಪಿಟೇಷನ್ ಮಾಡಬೇಕು. ಅದೇ ಥರ ಯಾವುದೇ ಎಕ್ಸಸೈಸ್ ಆದರೂ 3 ರಿಪಿಟೇಷನ್ ಮಾಡಿದರೆ ಸ್ವಲ್ಪ ಬಾಡಿಗೆ ಯೂಸ್ ಆಗುತ್ತೆ. ರನ್ನಿಂಗ್ ಮಾಡಿ ಮುಗಿಸಿದ ಮೇಲೆ ಈ ಥರ ಸ್ವಲ್ಪ ಜಂಪ್ ಮಾಡಿ ಆಮೇಲೆ ಹಿಂಗೆ ನಾರ್ಮಲ್ಲಾಗಿ ಎಕ್ಸಸೈಸ್ ಮಾಡೋತ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಲ್ಲ ಬಾಡಿ. ಸೊ ಸ್ವಲ್ಪ ಜಂಪ್ ಮಾಡೋದ್ರಿಂದ ಕಾಲಿನ ನೋವು ಅದು ಸ್ವಲ್ಪ ಕಡಿಮೆ ಆಗತ್ತೆ, ಮತ್ತು ಯಾವುದೇ ಸೀನ್ ಪೇನ್ ಆಗಲಿ ಅದೇನು ಜಾಸ್ತಿ ಬರೋಲ್ಲ ಈ ಥರ ಎಕ್ಸಸೈಸ್ ರನ್ನಿಂಗ್ ಆದಮೇಲೆ ಮಾಡಿದರೆ. ಸೊ ಈ ಥರ ನಾವು ರನ್ನಿಂಗ್ ಮಾಡಿದ ಹೀಗೆ ಜಂಪ್ ಮಾಡಿದರೆ ಕಾಲಿನ ಸ್ಟ್ರೆಂತ್ನು ಜಾಸ್ತಿ ಆಗುತ್ತೆ. ಸೊ ಈ ಎಲ್ಲ ಥರ ಲಾಂಗ್ ಹೈ ಜಂಪ್ ಮಾಡೋದು ಮತ್ತು ಎಕ್ಸಸೈಸ್ ಅದು ನಾರ್ಮಲ್ ಜಂಪ್ ಮಾಡೋದು, ಸೀನ್ ಪೇನ್ ಆಗದೆ ಇರೋ ಥರ ಜಂಪ್ ಮಾಡೋದು, ಅದನ್ನೆಲ್ಲ ಮಾಡೋದ್ರಿಂದ ನಮಗೆ ಕಾಲಿನ ಒಂದು ಸ್ಟ್ರೆಂತ್ ಏನಾಗುತ್ತೆ ಅಂದರೆ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಈ ರೀತಿ ನಾವು ರನ್ನಿಂಗ್ ಮಾಡಿದ್ಮೇಲೆ ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಸ್ಪೀಡ್ ರನ್ನಿಂಗ್ ಕೂಡ ಮಾಡೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಈ ಎಕ್ಸಸೈಸ್ಗಳನ್ನು ನಾವು ರನ್ನಿಂಗ್ ಮಾಡೋಕ್ಕಿಂತ ಮುಂಚೆನೂ ಮಾಡಿ ಆಮೇಲೆ ರನ್ನಿಂಗ್ ಮಾಡಿ ನಂತರ ಈ ಎಕ್ಸಸೈಸ್ಗಳೇನು ಇದಾವಲ್ಲ ಇವುಗಳನ್ನು ನಾವು ಒಂದು 30 ಮೀಟ್ರ್ ಡಿಸ್ಟೆನ್ಸ್ವರೆಗೂ ಹಿಂಗೆ ಕಂಟಿನ್ಯೂ ಆಗಿ ಮಾಡ್ಕೊತ ಹೋಗಿ ಮತ್ತೆ ವಾಪಸ್ ಮಾಡ್ಕೊತ ಬಂದು ಆ ರೀತಿಯಲ್ಲೂ ಮಾಡಬಹುದು. ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ಹೇಳ್ತೀನಂತ. ಬಟ್ ಈ ರೀತಿ ಮಾಡೋದ್ರಿಂದ ನಮ್ಮ ಕಾಲಿನ ಸ್ಟ್ರೆಂತ್ ಅಂತ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಇನ್ನೂವರೆಗೂ ನಾವು ಮಾಡಿರೋದೆಲ್ಲ ಲೆಗ್ ವರ್ಕೌಟ್,
ಲೆಗ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಅದರಿಂದ. ಸೊ ಇನ್ನೂ ಭಾಳ ಅದಾವು ಬಟ್ ಇವಾಗ ಟೈಮ್ ಇಲ್ಲ. ಇವತ್ತು 4 ರೌಂಡ್ ಹೊಡಿದಿಲ್ಲ, ಅದಕ್ಕೆ ಸಾಕಂತ ಅನ್ಸುತ್ತೆ. ನಾಳೆ ಮತ್ತೆ ಟೈಮಿಂಗ್ ಹಚ್ಚಿ ಓಡಬೇಕು, ನೋಡಬೇಕು ಏನೇನಾಗುತ್ತೆ. ಟೈಮಿಂಗ್ ಹಚ್ಚಿ ಓಡೋ ಪ್ಲ್ಯಾನೇ ಜಾಸ್ತಿ ಇದೆ. ಸೊ ನಾಳೆನೂ ಮತ್ತು ಮಾರ್ನಿಂಗ್ ಹೇಳ್ಬೇಕಲ್ಲ, ಹಂಗಾಗಿ ಇನ್ನೂ ಹೊಟ್ಟೆ ಎಕ್ಸಸೈಸ್ ಹೊಟ್ಟೆ ನೋವು ಆದರೆ ಯಾವ ಥರ ಮಾಡಬೇಕಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಬಾಯ್. ಹೀಗೆ ಮತ್ತೆ ನಾವು ವೀಡಿಯೋನ ಶೇರ್ ಮಾಡ್ತಾಯಿರಿ, ಮತ್ತು ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಕಾಮೆಂಟ್ಸಲ್ಲಿ ತಿಳಿಸಿ, ನಾನು ನೀವು ಕೇಳಿರೋ ಅಪ್ಡೇಟ್ಸ್ಗಳನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಹೆಚ್ಚು ಟ್ರೈ ಮಾಡ್ತೀನಿ. ಮತ್ತು ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಂದರೂ ಹೇಳಿ. ಸೊ ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.